ಅಪ್ಪು ಬಗ್ಗೆ ಆಡಿದ ಆ ಒಂದು ಮಾತು ದರ್ಶನ್ಗೆ ಮುಳುವಾಗಿದ್ದು ದರ್ಶನ್ ಈ ಹಿಂದೆ ಅಪ್ಪುಗೆ ಅವಮಾನವಾಗುವಂತೆ ಮಾತನಾಡಿದ್ರು ಸತ್ತ ಮೇಲೆ ಅಪ್ಪುವನ್ನ ಅಭಿಮಾನಿಗಳು ಮೆರೆಸ್ತಾ ಇದ್ದಾರೆ ನನ್ನ ಜೀವಂತವಾಗಿರುವಾಗಲೇ ಮೆರೆಸ್ತಿದ್ದಾರೆ ಎಂದಿದ್ರು ಆಗಲೇ ಜನರು ವಿಜಯನಗರಕ್ಕೆ ದರ್ಶನ್ ಸಿನಿಮಾ ರಿಲೀಸ್ಗೆ ಬಿಡಲ್ಲ ಎಂದಿದ್ರು ನಿನ್ನೆ ಹೊಸಪೇಟೆಗೆ ಬಂದಾಗ ದರ್ಶನ್ ಮೇಲೆ ಕೆಂಡಾಮಂಡಲವಾಗಿದ್ದಾರೆ ದರ್ಶನ್ ಬರುವ ಸುದ್ದಿ ತಿಳಿದು ಜನರು ಸಾವಿರಾರು ಸಂಖ್ಯೆಯಲ್ಲಿ ಬಂದಿದ್ರು ದರ್ಶನ್ ಓಡಿಸಲೆಂದೇ ಭಾರಿ ಸಂಖ್ಯೆಯಲ್ಲಿ ಸೇರಿದ್ರು ವಾಲ್ಮೀಕಿ ಸರ್ಕಲ್ನಲ್ಲಿ ಜಮಾಯಿಸಿ ದರ್ಶನ್ ವಿರುದ್ಧ ಧಿಕ್ಕಾರ ಕೂಗಿದ್ರು ಜನರು ದರ್ಶನ್ ಬ್ಯಾನರ್ಗಳನ್ನು ಹರಿದು ಕಿತ್ತೆಸಿದ್ದಾರೆ ದರ್ಶನ್ ಬಂದಿದ್ದ ವಾಹನದ ಮೇಲೆ ಕಲ್ಲು ತೂರಿದ್ದಾರೆ ಚಪ್ಪಲಿ ಎಸೆದು ವಾಲ್ಮೀಕಿ ಸರ್ಕಲ್ನಿಂದ ದರ್ಶನ್ರನ್ನ ಓಡಿಸಿದ್ದಾರೆ ಚಪ್ಪಲಿ ಎಸೆಯುತ್ತಿದ್ದಂತೆ ದರ್ಶನ್ ವಾಲ್ಮೀಕಿ ಸರ್ಕಲ್ನಿಂದ ಹೊರಟಿದ್ದಾರೆ ಡಿ ಬಾಸ್ ಅಪ್ಪುವನ್ನ ಮಾತ್ರವಲ್ಲ ಅಭಿಮಾನಿಗಳನ್ನ ಅವಮಾನಿಸಿದ್ದು ಅಭಿಮಾನಿ ಕಾಲು ಮುರಿದಿದ್ರೂ ನೋಡಲು ಬರಲಿಲ್ಲ ಎಂಬ ಕಾರಣಕ್ಕೆ ದರ್ಶನ್ ಮೇಲೆ ಜನರು ಆಕ್ರೋಶವನ್ನ ಹೊರಹಾಕಿದ್ದಾರೆ ದರ್ಶನ್ ಅಭಿಮಾನಿ ಸಿನಿಮಾ ಪ್ರಮೋಷನ್ಗೆ ಬಂದಿದ್ರು ಆತನ ಕಾಲಿನ ಮೇಲೆ ಪ್ರಮೋಷನ್ ಲಾರಿ ಹರಿದಿತ್ತು ಅಭಿಮಾನಿಗೆ ಸಿನಿಮಾ ಪ್ರಚಾರ ಕಾರ್ಯಕ್ರಮದ ಲಾರಿ ಹರಿದು ಗಂಭೀರ ಗಾಯವಾಗಿದೆ ಲಾರಿ ಹರಿದ ಘಟನೆ ಹೊಸಪೇಟೆಯ ವಾಲ್ಮೀಕಿ ವೃತ್ತದಲ್ಲಿ ಸಂಭವಿಸಿದ್ದು ಆಯೋಜಕರು ಲಾರಿಯನ್ನೇ ವೇದಿಕೆಯನ್ನಾಗಿ ಪರಿವರ್ತಿಸಿದ್ದರು ಎಂಬ ಕಾರಣ ಾಗಿ ಜನರು ಸಿಟ್ಟಿಗೆದ್ದಿದ್ದಾರೆ ಪ್ರಚಾರದ ವೇಳೆ ಲಾರಿ ತಿರುವು ಪಡೆಯುತ್ತಿದ್ದಾಗ ಪ್ರಮೋಷನ್ ಲಾರಿಯು ಕಾಲಿನ ಮೇಲೆ ಹರಿದೆದ್ದು ಗಂಭೀರ ಗಾಯಗೊಂಡು ಅಭಿಮಾನಿ ಆಸ್ಪತ್ರೆ ಸೇರಿದ್ದಾನೆ ಇಷ್ಟಾದರೂ ಕೂಡ ಅಭಿಮಾನಿಯನ್ನ ನೋಡಲು ಹೋಗದ ದರ್ಶನ್ ಪ್ರಮೋಷನ್ಗಾಗಿ ವಾಲ್ಮೀಕಿ ವೃತ್ತದ ಬಳಿಕೆ ಬಂದಿದ್ದ ಘಟನೆಯಿಂದಲೂ ಜನ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಇನ್ನು ಇದರ ಬೆನ್ನಲ್ಲೇ ಈ ವಿಷಯದ ಬಗ್ಗೆ ಪ್ರತಿಕ್ರಿಯೆ ನೀಡಿರುವ ನಟಿ ರಮ್ಯಾ ಅವರು ಎಲ್ಲ ಅಭಿಮಾನಿ ಸಂಘಗಳು ಸಜ್ಜನಿಕೆಯನ್ನ ಕಾಪಾಡಿಕೊಳ್ಳಬೇಕು ಎಲ್ಲ ನಟರು ತಮ್ಮ ಅಭಿಮಾನಿ ಸಂಘಗಳಿಗೆ ಇತರ ನಟರನ್ನ ಅಥವಾ ಯಾರನ್ನಾದರೂ ಟ್ರೋಲ್ ಮಾಡದಂತೆ ಎಚ್ಚರಿಕೆಯನ್ನ ನೀಡಬೇಕು ಮಹಿಳೆಯರು ಮತ್ತು ಮಕ್ಕಳ ಬಗ್ಗೆ ಅವಹೇಳನಕಾರಿ ಕಮೆಂಟ್ಗಳನ್ನು ಪೋಸ್ಟ್ ಮಾಡ ಬೇಡಿ ಎಲ್ಲ ನಿಂದನೆಗಳು ಹಾಗೂ ಈ ರೀತಿ ಕೆಟ್ಟ ಪದಗಳನ್ನು ಬಳಸುವ ಹಾಗೇನೆ ಮಹಿಳೆಯರನ್ನ ಗುರಿಯಾಗಿಸಿಕೊಂಡಿರುವಂತಹ ಟ್ವಿಟರ್ ಖಾತೆಗಳನ್ನು ಹಾಗೇನೆ ಅವರ ಸೋಷಿಯಲ್ ಮೀಡಿಯಾ ಅಕೌಂಟ್ಗಳನ್ನು ಬ್ಯಾನ್ ಮಾಡಬೇಕು ಎಂದು ನಟಿ ರಮ್ಯಾ ಅವರು ಪ್ರತಿಕ್ರಿಯೆಯನ್ನ ನೀಡಿದ್ದಾರೆ ಇದರ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ ತಿಳಿಸಿ